ಏನು ಬರೆದ ಪ್ರವಾದನೆ ಗ್ರಂಥ ಬುಕ್ ಆಫ್ ಐಷಯ ಚಾಪ್ಟರ್ 54 ಅಧ್ಯಾಯ ಒಂದನೇ ವಾಕ್ಯ ಹೆರದವಳೆ ಬಂಜೆಯೇ ಬಂಜೆಯೇ ಹರ್ಷಧ್ವನಿಗೈ ಹರ್ಷಧ್ವನಿಗೈ ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವನ್ನೆತ್ತಿ ಕೂಗು ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ ಇದು ಪ್ರವಾದನೆಯ ಶಬ್ದ ಇದು ಆಮೆನ್ ಅಲ್ಲಿ ಕೊಟ್ಟಿರುವಂತ ಪದ ಎರದವಳೆ ಎರದವಳೆ ಅಂದ್ರೆ ನಿನಗೆ ಮಗುವನ್ನ ಜನ್ಮ ಕೊಡದೇ ಇರುವವರು ಎರದವಳೆ ಬಂಜೆಯೇ ಅರ್ಷಧ್ವನಿಗೈ ಅಂದ್ರೆ ಈ ತಿಂಗಳು ನೀವು ಅರ್ಷಧ್ವನಿಗೈ ಬೇಕು ಯು ಮಸ್ಟ್ ಸೆಲೆಬ್ರೇಟ್ ಒಂದು ನ್ಯಾಚುರಲ್ ಆಗಿ ನಡೆಯುವ ಕಾರ್ಯ ಆದರೆ ದೇವರು ಮಾಡಕ್ಕೆ ಹೋಗೋದು ಸೂಪರ್ ನ್ಯಾಚುರಲ್ ಆದ ಕಾರ್ಯ ಅಲ್ಲಿ ಹೇಳಿರುವಂತ ಮಾತು ಎರದವಳೆ ಬಂಜೆಯೇ ಅರ್ಷಧ್ವನಿಗೈ ಪ್ರಸವ ವೇದನೆಯನ್ನು ಅನುಭವಿಸದವಳೆ ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವೆತ್ತಿ ಕೂಗು ಇವರು ಹೆಂಗೆ ಕೂಗಕ್ಕೆ ಸಾಧ್ಯ ಅಂದ್ರೆ ನೀನು ಇದುವರೆಗೂ ಅದರ ಎಕ್ಸ್ಪೀರಿಯನ್ಸ್ ಆಗದೇ ಇರುವ ಅದರ ಅನುಭವ ಇಲ್ಲದೆ ಇರುವ ನೀನು ಅನುಭವಸ್ಥರಿಗಿಂತ ಹೆಚ್ಚಾಗಿ ಸಂತೋಷ ಪಡುವಂತ ಕಾಲ ಇದು ನಿಮಗೆ ಅರ್ಥ ಆಗ್ಲಿಲ್ಲ ಇದುವರೆಗೂ ಅನುಭವಿಸದೆ ಇರುವ ಫಲಗಳು ಇದುವರೆಗೂ ಕಾಣದೇ ಇರುವಂತ ರಿಸಲ್ಟ್ಗಳು ಇದುವರೆಗೂ ಎಕ್ಸ್ಪೀರಿಯನ್ಸ್ ಮಾಡದೆ ಅನುಭವಕ್ಕೆ ಬರದೇ ಇರುವಂತ ಕೆಲ ಕಾರ್ಯಗಳು ದೇವರು ನಿನ್ನ ಜೀವನದಲ್ಲಿ ಈ ತಿಂಗಳು ಮಾಡಲಿಕ್ಕೆ ಹೋಗ್ತಾನೆ ಅಂದ್ರೆ ಎಷ್ಟು ಜನ ಅದಕ್ಕೆ ಆಮೇನ್ ಹೇಳ್ತೀರಾ ಹರ್ಷಧ್ವನಿಗೈ ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವೆತ್ತಿ ಕೂಗು ಗಂಡ ನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ನೋಡ್ರಿ ಒಂದು ಗಂಡ ಉಳ್ಳವರಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ನ್ಯಾಚುರಲ್ ಅಲ್ಲ ಅದು ನ್ಯಾಚುರಲೇ ಅಲ್ಲ ಅದು ಇದು ಸೂಪರ್ ನ್ಯಾಚುರಲ್ ಆಗಿ ನಡೆಯೋ ಕಾರ್ಯ ಆಮೇ ಯೋಗ್ಯತೆ ಇರೋರಿಗಿಂತ ಯೋಗ್ಯತೆ ಇಲ್ಲದೆ ಇರೋರು ಅರ್ಹತೆ ಇರೋರಿಗಿಂತ ಅರ್ಹತೆ ಇಲ್ಲದೆ ಇರೋರಿಗೆ ಮಕ್ಕಳು ಹೆಚ್ಚಾಗೋದು ಎಂದು ಯೆಹೋವನು ಹೇಳುತ್ತಾನೆ ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು ಎಂದು ಯಾರು ಹೇಳ್ತಾರೆ ಯೆಹೋವನು ಹೇಳ್ತಾನೆ ಆಮೇ ಇನ್ನ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗ ದೇವರು ಹೇಳಿದಂತ ಪದ ಆದಿಕಾಂಡ ಪುಸ್ತಕ ಬುಕ್ ಆಫ್ ಜೆನಸಿಸ್ ಚಾಪ್ಟರ್ 1 ಅಧ್ಯಾಯ 28 ವಾಕ್ಯ 5 ಕಾರ್ಯಗಳು ನಂಬರ್ 1 ಬಿ ಫ್ರೂಟ್ಫುಲ್ ನೀನು ಫಲಭರಿತನಾಗಿರು ನಂಬರ್ 2 ಇನ್ಕ್ರೀಸ್ ನೀನು ಹೆಚ್ಚು ನಂಬರ್ 3 ನೀನು ತುಂಬು ಫಿಲ್ ನಂಬರ್ 4 ಸಬ್ಡ್ಯೂ ಕೈವಶ ಮಾಡ್ಕೋ ವಶಪಡಿಸ್ಕೋ ನಂಬರ್ 6 ರೂಲ್ ದೊರೆತನ ಮಾಡು ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದಾಗಲೇ ಆತನು ನಮ್ಮನ್ನ ಸೃಷ್ಟಿ ಮಾಡಿರೋ ಒಂದು ಉದ್ದೇಶ ನಾವು ಫಲಭರಿತರಾಗಿರ್ಬೇಕು ಎಂದು ದೇವರು ಸೃಷ್ಟಿ ಮಾಡಿದಾಗ ನಿನ್ನನ್ನ ಕುರಿತು ದೇವರಿಗಿರುವ ಪದ್ಧತಿ ನೀನು ಫಲಭರಿತವಾಗಿರ್ಬೇಕು ಅನ್ನೋದು ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ನೀನು ಫಲ ಇಲ್ಲದೆ ಇರೋ ವ್ಯಕ್ತಿ ಅಲ್ಲ ನೀನ್ ಫಲ ಕೊಡುವಂತ ಫಲಭರಿತವಾದ ವ್ಯಕ್ತಿ 1 ಅಧ್ಯಾಯ 28 ವಾಕ್ಯ ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅವರನ್ನ ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಬಹು ಸಂತಾನ ಉಳ್ಳವರಾಗಿ ಡೌನ್ ಆಗಂಗಿಲ್ಲ ನೀವು ನನ್ನ ಜೊತೆ ಇದ್ದೀರಾ ಹೆಚ್ಚಿರಿ ಹೆಚ್ಚಿರಿ ಅಂದ್ರೆ ಏನು ಇನ್ಕ್ರೀಸ್ ಎರದವಳೆ ಬಂಜೆಯೇ ಅರ್ಷದನಿಗೈ
ಪ್ರಸವ ವೇದನೆಯನ್ನ ಅನುಭವಿಸದವಳೆ ಆನಂದ ಸ್ವರ ಎತ್ತಿ ಕೂಗು. ಗಂಡ ಉಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳ್ತಾನೆ. ಅದರಿಂದ ನೀನು ಏನ್ ಮಾಡಬೇಕು? ಎರಡನೇ ವಾಕ್ಯ, ನಿನ್ನ ಗೂಡಾರದ ಸ್ಥಳವನ್ನ ವಿಸ್ತರಿಸು. ಹಾಗಾದ್ರೆ ಕೆಲವರ ಟೆರಿಟರಿಗಳು, ಕೆಲವರ ಪ್ರಾಂತ್ಯಗಳು ವಿಶಾಲವಾಗಕ್ಕೆ ಹೋಗುತ್ತೆ. ಕೆಲವರ ಪ್ರಾಂತ್ಯ ವಿಶಾಲವಾಗಕ್ಕೆ ಹೋಗುತ್ತೆ. ನೀವು ಚಿಕ್ಕದ ಯೋಚನೆ ಮಾಡ್ತಾ ಇದ್ರೆ ದೇವರು ದೊಡ್ಡದ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ. ನನಗೆ ಆ ವಾಕ್ಯದಲ್ಲಿ ಬಹಳ ಇಷ್ಟ ಕೊಟ್ಟಿದ್ದಂದ್ರೆ ಎರಡನೇ ವಾಕ್ಯದಲ್ಲಿ ನಿನ್ನ ಗುಡಾರದ ಸ್ಥಳವನ್ನ ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳನ್ನ ಏನ್ ಮಾಡ್ಲಿ, ಹರಡಲಿ, ಸ್ಪ್ರೆಡ್ ಔಟ್, ತಡೆ ಹಿಡಿಬೇಡ. ಅಯ್ಯೋ ನಮ್ಗೆ ಇಷ್ಟೇ ಸಾಕಪ್ಪ ದೇವ್ರೆ, ಥ್ಯಾಂಕ್ ಯು, ನಮಗೇನು ಅತಿ ಆಸೆ ಏನಿಲ್ಲ, ನಾವು ಇಷ್ಟೇ ಸಾಕು. ನೋ, ದೇವರು ನಿನ್ನನ್ನು ಅಭಿವೃದ್ಧಿ ಮಾಡುವಾಗ, ನಿನಗೆ ದೇವರು ಫಲ ಕೊಡುವಾಗ, ನಿನ್ನ ಪ್ರಾಂತ್ಯ ಅದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಚತುರ್ದಿಕ್ಕುಗಳಲ್ಲಿ ಅದರ ಪ್ರಾಂತ್ಯ ವಿಸ್ತಾರವಾಗ್ಲಿಕ್ಕೆ ಹೋಗುತ್ತೆ. ಯಾರಾದ್ರೂ ನಂಬೋರು ಇದ್ರೆ ಗಟ್ಟಿಯಾಗ ಆಮೇಲೆ ಹೇಳ್ರಿ, ಈ ಸಭೆಯ ಪ್ರಾಂತ್ಯ ವಿಶಾಲವಾಗ್ಲಿಕ್ಕೆ ಹೋಗುತ್ತೆ. ಸಂಕೋಚ ಪಡಬೇಡ, ನಿನ್ನ ಅಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನ ಬಲಪಡಿಸು. ಹಾಗಾದ್ರೆ ದೇವರ ಅಜೆಂಡಾ ಏನು ಗೊತ್ತಾ, ನಿನ್ನನ್ನು ಉದ್ಧಾರ ಮಾಡೋದು, ನಿನ್ನನ್ನು ಆಶೀರ್ವಾದ ಮಾಡೋದು, ನೀನು ಫಲಭರಿತವಾಗಿರ್ಬೇಕು, ನೀನು ಬಂಜತನ ನಿನಗೆ ಬೇಡ, ದೇವರ ಉದ್ದೇಶ. ಹಾಗಾದರೆ ಇದು ಎಲ್ಲಿಂದ ಬಂತು? ಸೈತನ್ ತಂದ. ಅದನ್ನು ನಾವು ಇವತ್ತು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗ್ತೀವಿ. ನೀನು ನನ್ನ ಜೊತೆ ಇದ್ದೀರಾ? ಬಂಜತನ ನಿಮ್ಮ ಆತ್ಮಿಕ ಜೀವನದಲ್ಲಿ ಇರೋದಿಲ್ಲ, ಶಾರೀರಿಕ ಜೀವನದಲ್ಲಿ ಇರೋದಿಲ್ಲ, ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಇರೋದಿಲ್ಲ, ನಿಮ್ಮ ಬಿಸ್ನೆಸ್ಸಲ್ಲಿ ಕಾಣೋದಿಲ್ಲ, ನಿಮ್ಮ ನೀವು ಹೋಗುವ ಸ್ಥಳಗಳಲ್ಲಿ ಎಲ್ಲ ಕಡೆಗಳಲ್ಲಿ ಯಶಸ್ವಿ ಆಗ್ತೀರ ವಿನಃ ನೀವು ಕೆಳಗಿನವರಾಗೋದಿಲ್ಲ, ನೀವು ಹೆಚ್ಚುತ್ತಾ ಇರ್ತೀರ. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ, ಆಮೇನ್, ಹಲ್ಲೆಲೂಯ. ಹಾಗಾದ್ರೆ ಈ ಫಲ ಉಂಟಾಗಬೇಕಾದ್ರೆ ಫಲ ಎಲ್ಲಿಂದ ಉಂಟಾಗುತ್ತೆ? ಅದಕ್ಕೊಂದು ಬೀಜ ಬೇಕು. ಆ ಬೀಜ ಎಲ್ಲಿದೆ? ಅದು ನಿಮ್ಮಲ್ಲಿದೆ. ಅದನ್ನ ಇವತ್ತು ರಿಲೀಸ್ ಮಾಡಬೇಕು. ಆಮೇ, ಐದು ರೀತಿಯ ಬೀಜಗಳು, ಐದು ರೀತಿಯ ಬೀಜಗಳಿದೆ. ಒಂದನೇ ಬೀಜ ದೇವರ ವಾಕ್ಯವಾಗಿರುತ್ತೆ. ಅದಕ್ಕೆ ಮುಂಚೆ ಆದಿಕಾಂಡ ಪುಸ್ತಕ 8:22 ಗಮನಿಸ್ರಿ. 8:22, ಭೂಮಿಯು ಇರುವ ತನಕ ಬಿತ್ತನೆಯು ಕೊಯ್ಲು, ಚಳಿಯು ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು, ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಆಮೆನ್. ಇದು ಯಾರಿಗೆ ಹೇಳ್ತಾ ಇರೋದು? ನೋಹನ ಬಳಿಯಲ್ಲಿ ದೇವರು ಹೇಳ್ತಾ ಇರೋದು. ಆದಿಕಾಂಡ ಪುಸ್ತಕ 8:22, ಬೀಜ ಬಿತ್ತನೆಯ ಕೆಲಸ. ಎರಡನೇ ಪದ ಏನು? ಬಿತ್ತಿದ್ರೆ ಕೊಯ್ಲು ಕೆಲಸ. ಸ್ವತ್ರ ಹಾಗಾದ್ರೆ ನಿನ್ಗೆ ಒಂದು ಸೀಸನ್ ದೇವರು ಇಟ್ಟಿದ್ದಾನೆ. ಬಿತ್ತೋದಕ್ಕೊಂದು ಕಾಲ ಅಂದ್ರೆ ಕುಯ್ಯೋದಕ್ಕೊಂದು ಕಾಲ. ಹಾಗಾದ್ರೆ ಫೆಬ್ರವರಿ ತಿಂಗಳು 2019 ಇದು ಕೊಯ್ಲಿನ ಕಾಲವಾಗಿರುತ್ತೆ, ಫಸಲಿನ ಕಾಲವಾಗಿರುತ್ತೆ. ಆಮೇ, ಬೀಜ ಬಿತ್ತದೆ ನೀನೇನ್ ಕುಯ್ಯಕ್ ಸಾಧ್ಯ? ಬಿತ್ತದೆ ಕುಯ್ಯೋದಕ್ ಸಾಧ್ಯನಾ? ಇಲ್ಲಲ್ಲ. ಹಾಗಾದ್ರೆ ಒಂದು, ದೇವರ ವಚನದ ಪ್ರಕಾರ ಬೀಜ ದೇವರ ವಾಕ್ಯವಾಗಿರುತ್ತೆ. ಆಮೇ ಓದೋಣ. ದ ಸೀಡ್ ಆಫ್ ದ ವರ್ಡ್, ಒಂದು ದೇವರ ವಾಕ್ಯ ಘಟಗಳ್ರಿ, ಅದೇನದು? 8:22 ಲೂಕನ ಬರೆದ ಸುವಾರ್ತೆ 8:11 8:11, ಆ ಸಾಮ್ಯದ ಅರ್ಥವೇನೆಂದರೆ ಆ ಬೀಜವೆಂದರೆ ದೇವರ ವಾಕ್ಯ. ಆ ಬೀಜವೆಂದರೆ ಯಾವುದು? ಆಮೆ, ಬೀಜ ಅಂದ್ರೆ ಯಾವುದು?
ಬಿತ್ತುವವನು ಬಿತ್ತಲಿಕ್ಕೆ ಹೊರಟನು. ಕೆಲವೊಂದು ಬೀಜಗಳು ದಾರಿಯ ಮಗ್ಗಲಲ್ಲಿ ಬಿದ್ದವು, ಕೆಲವೊಂದು ಬೀಜಗಳು ಬಂಡೆಗಳ ಮೇಲೆ ಬಿದ್ದವು, ಕೆಲವೊಂದು ಬೀಜಗಳು ಮುಳ್ಳು ಗಿಳ್ಳುಗಳ ಮೇಲೆ ಬಿದ್ದವು, ಕೆಲವೊಂದು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿತ್ತು. ಆಮೇ ದಾರಿ ಮಗ್ಗಲಲ್ಲಿ ಬಿದ್ದ ಬೀಜವನ್ನ ಹಕ್ಕಿಗಳು ತೆಗೆದುಕೊಂಡು ಹೋಯ್ತು. ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಬಿದ್ದ ಬೀಜ ಅದು ಬೆಳೆಯಲಿಲ್ಲ. ಬೆಳೆದು ಬಂದಾಗ ಮುಳ್ಳು ಗಿಳ್ಳುಗಳು ಅದು ಹಾಕ್ಬಿಡ್ತು. ಬಂಡೆ ಮೇಲೆ ಬಿದ್ದ ಬೀಜ ಅದಕ್ಕೆ ಆಳವಾಗಿ ಬೇರು ಇಳಿಸೋಕ್ಕಾಗಲಿಲ್ಲ, ಆದ್ರಿಂದ ಅದು ಒಣಗೋಯ್ತು. ಆದರೆ ಒಳ್ಳೆ ನೆಲದಲ್ಲಿ ಬಿದ್ದಂಥ ಬೀಜ, ಒಳ್ಳೆ ಮನಸ್ಸಿನಲ್ಲಿ ಬಿದ್ದಂಥ ಬೀಜ, ನಿನ್ನ ಹೃದಯ ಎಂಬ ಒಳ್ಳೆಯ ಮನಸ್ಸಿನಲ್ಲಿ ದೇವರು ಬಿತ್ತಿದ ಬೀಜ, ವಾಕ್ಯ ಎಂಬ ಬೀಜ ಅದು 30, 60, 100 ಫಲ ತರುವಂಥದ್ದಾಗಿದೆ. ಹಾಗಾದ್ರೆ ದೇವರ ವಾಕ್ಯ ಕೇಳುವ ನಿನ್ನ ಜೀವನ ಫಲಭರಿತವಾಗಿರುತ್ತೆ. ಸಂಬಡಿ ವಾಕ್ಯ ಗೊತ್ತಿರೋರು ಮಾತ್ರ ಆಮೇನ್ ಹೇಳ್ರಿ. ಬೈಬಲ್ ಸ್ಟ್ಯಾಂಡ್ ಅಲ್ಲಿ ಇರೋದಲ್ಲ, ಬೈಬಲ್ ಸ್ಟ್ಯಾಂಡ್ ಅಲ್ಲಿ ಇರಬೇಕಾದದ್ದಲ್ಲ, ಬೈಬಲ್ನ ವಾಕ್ಯಗಳು ನಿನ್ನ ಹೃದಯದಲ್ಲಿರ್ಬೇಕು. ಅವುಗಳನ್ನ ನಿನ್ನ ಹೃದಯದಲ್ಲಿ ಜೋಪಾನವಾಗಿ ಬಚ್ಚಿಟ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಅವುಗಳನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಸ್ತೋತ್ರ ಹೇಳಿಲ್ವಲ್ರಿ. ಫಲ ಬರಿತರು ಅಂದಾಗ ಎಲ್ರಿಗೂ ಸ್ತೋತ್ರ. ವಾಕ್ಯ ಬೇಕು ಅಂದ್ರೆ ವಾಕ್ಯ ಇಲ್ಲದೆ ನೀನು ಫಲ ಕೊಡಲ್ಲ. ವಾಕ್ಯ ಇಲ್ಲದೆ ಫಲ, ಕೆಲವರು ಬೈಬಲ್ ತರೋದೇ ಕಷ್ಟ. ಸ್ತೋತ್ರ, ಬೈಬಲ್ ಓದೋದು ಇದ್ದಿದ್ದು ಕಷ್ಟ, ಧ್ಯಾನಿಸೋ ಪ್ರಶ್ನೆನೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತದೆ ನಿನ್ನನ್ನು ದೇವ್ರ ನೆಟ್ಟಿರೋ ಜಾಗ ಯಾವುದು? ನೀರಿನ ಅದು ತಕ್ಕ ಕಾಲದಲ್ಲಿ ಅದರ ಎಲೆಗಳು. ಕಾರಣ ಏನು? ಆ ಕಾರಣ ಏನು ಗೊತ್ತಾ? ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕೂತುಕೊಳ್ಳದೆ, ಯಾವನು ಯಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನು. ವಾಕ್ಯವನ್ನ ಮೆಡಿಟೇಟ್ ಮಾಡುವ ನೀನು ಧನ್ಯನು. ನಿನ್ನ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಫಲ ಕೊಡುವ. ನೀನು ಫಲ ಕೊಡುವ ವೃಕ್ಷವಾಗಿರ್ತೀಯ. ಆಮೇನ್. ಫಲ ಕೊಡಬೇಕು, ಎಲೆ ಮಾತ್ರ ಅಲ್ಲ, ಫಲ ಇರಬೇಕು. ಸ್ತೋತ್ರ. ಕೆಲವೊಂದು ಎಲೆಗಳು ಆಟ ಆಡಿಸ್ಬಿಡುತ್ತೆ, ಪಾಸ್ಟರ್ಗಳನ್ನು ಆಟ ಆಡಿಸ್ಬಿಡ್ತಾರೆ. ಅವ್ರ ಆಕ್ಟಿಂಗ್ ನೋಡಿದ್ರೆ ನಾವೆಲ್ಲ ಅಬ್ಬಾಬಾಬ ಒಳ್ಳೆ ಫಲ ಕೊಡೋ ಸಿಸ್ಟರು ಇರುವಂತ, ಆದರೆ ಹತ್ರ ಬಂದು ನೋಡಿದ್ರೆ ಏನೂ ಇರಲ್ಲ. ಯೇಸು ಸ್ವಾಮಿ ಒಮ್ಮೆ ಬಹಳ ಹಸಿವಿನಿಂದ ಅಂಜೂರದ ಮರದ ಬಳಿಗೆ ಬರ್ತಾ ಇದ್ದಾರೆ, ಏನಾದರೂ ಫಲ ಸಿಗುತ್ತೆ ಅಂತ. ಅಂಜೂರದ ಮರದ ಪ್ರತ್ಯೇಕತೆ ಎಲೆ ಇದ್ರೆ ಫಲ ಇರುತ್ತೆ ಅಂತ, ಆದರೆ ಈ ಮರದ ಪ್ರತ್ಯೇಕತೆ ಬರೇ ಎಲೆ ಮಾತ್ರ ಇತ್ತು. ಯೇಸು ಸ್ವಾಮಿ ಹೇಳಿದ್ರು, ಓ ಇದು ಒಂಥರ ವೆರೈಟಿ ಮರ, ಅದರಿಂದ ಇರಲಿ ಬಿಡು ಅನ್ನಲಿಲ್ಲ. ಆ ಮರವನ್ನು ಯೇಸು ಸ್ವಾಮಿ ಶಪಿಸಿದನು, ಅದು ಬೇರು ಸಮೇತ ಒಣಗಿ ಹೋಯಿತು. ಆಮೇನ್. ಬೂಟಾಟಿಕೆ ದೇವರ ಸನ್ನಿಧಾನದಲ್ಲಿ ಬೇಡ, ಭಕ್ತಿಯ ವೇಷಧಾರಿಗಳು ಬೇಡ. ದೇವರಿಗೆ ಬೇಕಾಗಿರೋದು ಫಲ ಕೊಡುವವರಾಗಿರ್ಬೇಕು. ನೀನು ಫಲ ಕೊಡಬೇಕಾದ್ರೆ ನಿನ್ನ ಒಳಗಡೆ ವಾಕ್ಯ ಇರಬೇಕು. ಯೇಸು ಸ್ವಾಮಿ ಹೀಗೆ ಹೇಳಿದ್ರು, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿರುವುದಾದರೆ ಅವನೇ ಹೆಚ್ಚಿನ ಬಹಳ ಫಲ ಕೊಡುವವನಾಗಿರ್ತಾನೆ. ನೀವು ಬಹಳ ಫಲ ಕೊಡಬೇಕಾ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಬೇಕಾ, ಅದರ ರೂಟ್ ಅದರ ಪ್ರತ್ಯೇಕವಾದಂಥ ಸಂಗತಿ ದೇವರ ವಾಕ್ಯವಾಗಿರುತ್ತದೆ. ವಾಕ್ಯವನ್ನು ತಂದಿರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ವಾಕ್ಯವನ್ನು ಪ್ರೀತಿಸೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಬೈಬಲನ್ನು ಕೈಯಲ್ಲಿ ಹಿಡಿದು ಒಂದು ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಈ ಬೈಬಲನ್ನು ಪ್ರೀತಿಸುವವರಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಇದು ಜೇನುಗಿಂತಲೂ ಜೇನು ತುಪ್ಪಕ್ಕಿಂತಲೂ ಸಿಹಿ ಆದದ್ದು.
ಅಪ್ಪರ್ ಮಾತ್ರ ಆಮೆನ್ ಹೇಳ್ರಿ ಇದ್ದೀರಾ ನನ್ನ ಜೊತೆ ಇದ್ದೀರಾ ಹಾಗಾದ್ರೆ ಈ ಬೀಜ ಸೋತ್ರ ಇದು ಬಿತ್ತದು ನೆಕ್ಸ್ಟ್ ಏನಾಗುತ್ತೆ ಅದು ಕಂಡ 8:22 ಬಿತ್ತನೆಯು ಕೊಯ್ಲು ಚಳಿಗಾಲ ಬೇಸಿಗೆ ಕಾಲ ಹಿಮಕಾಲ ಈ ಸೀಸನ್ಗಳು ಇದು ಭೂಮಿಯಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ ಹಾಗಾದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ವಾಕ್ಯವನ್ನು ನಾವು ಬಿಡುಗಡೆ ಮಾಡುವಾಗ ನಿರಂತರವಾಗಿ ನಿಮ್ಮ ಕುಟುಂಬಗಳ ಮೇಲೆ ನಿಮ್ಮ ಭವಿಷ್ಯದ ಮೇಲೆ ನಿಮ್ಮ ಮಕ್ಕಳ ಮೇಲೆ ನೀವು ಕೈ ಹಚ್ಚುವ ಕೆಲಸ ಕಾರ್ಯಗಳ ಮೇಲೆ ಕೊಯ್ಲು ಕೆಲಸ ಫಲವತ್ತ ಹಾರ್ವೆಸ್ಟ್ ಕೊಯ್ಲಿನ ಕೆಲಸ ಸಂತೋಷದ ಸುಗ್ಗಿಯನ್ನು ಕೊಯ್ಯುವಂಥ ಕೆಲಸ ಆಮೆ ಎರಡು ಎರಡು ಚಿಂತೆ ಎಂಬ ಬೀಜ ಚಿಂತೆ ದ ಥಾಟ್ ದ ಸೀಡ್ ಆಫ್ ಥಾಟ್ಸ್ ಚಿಂತೆ ಚಿಂತನೆ ಯೆರೆಮೀಯನ ಪ್ರವಾದನೆ ಗ್ರಂಥ 6:19 ಭೂಲೋಕವೇ ಕೇಳು ಕೇಳು ಆಹಾ ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು ಇವರ ಆಲೋಚನೆಯ ಫಲವಾದ ಹಾಗಾದ್ರೆ ಆಲೋಚನೆಗಳು ಫಲವನ್ನ ತರುತ್ತೆ ಕೆಟ್ಟ ಆಲೋಚನೆ ಕೆಟ್ಟ ಫಲವನ್ನ ತರುತ್ತೆ ಒಳ್ಳೆ ಆಲೋಚನೆ ಒಳ್ಳೆ ಫಲವನ್ನ ತರುತ್ತೆ ನೀನು ಒಳ್ಳೆಯದನ್ನು ಆಲೋಚಿಸಿದ್ರೆ ಆಮೇ ಹಾಗಾದ್ರೆ ಇದು ಬೀಜ ಇದು ಮೈಂಡ್ ಇಸ್ ಅ ಬ್ಯಾಟಲ್ ಫೀಲ್ಡ್ ನಿನ್ನ ಮನಸ್ಸು ಒಂದು ರಣರಂಗ ಅಲ್ಲಿ ದುಷ್ಟನು ದುಷ್ಟತನದ ಬೀಜವನ್ನು ಬಿತ್ತುತ್ತಾನೆ ಅದು ಎಮ್ಮರವಾಗುತ್ತೆ ಎಮ್ಮರವಾಗುತ್ತೆ ಫಲ ಕೊಡುತ್ತೆ ಆದರೆ ಆ ಫಲ ಒಳ್ಳೆ ಫಲ ಅಲ್ಲ ಒಳ್ಳೆ ಫಲ ಅಲ್ಲ ಸಭೆಯ ಕುರಿತು ದ್ರಾಕ್ಷ ತೋಟ ಎಂದು ಚಿತ್ರೀಕರಿಸ್ತಾರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 5:10 ನಾವು ಓದಿದ್ರೆ ನಾನು ನನ್ನ ತೋಟಕ್ಕಾಗಿ ಇನ್ನ ಏನು ಮಾಡಬೇಕು ದೇವರು ಮಾಡಬೇಕಾದ ಕಾರ್ಯಗಳನ್ನೆಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾನೆ ಆಮೇಲೆ ಅವನು ಫಲಭರಿತವಾದ ಭೂಮಿಯಲ್ಲಿ ನಿನ್ನ ಫಲ ಕೊಡೋದಕ್ಕೋಸ್ಕರ ಉತ್ತಮ ದ್ರಾಕ್ಷಿಯ ಸಸಿಯಾಗಿ ಅವನ್ ನಿಮ್ಮನ್ನು ನೆಟ್ಟಿದ್ದಾನೆ ನೆಟ್ಟಿದ್ದಾನೆ ನೀವು ನೆನ್ನೆ ಸುರಿದ ಮಳೆಗೆ ಇವತ್ತು ಮೊಳಕೆ ಹೊಡೆದು ಬಂದ ನಾಯಿ ಕೊಡೆ ಅಲ್ಲ ಆಮೇ ದೇವರು ನಿಮ್ಮನ್ನು ನೆಟ್ಟಿದ್ದು ನೆಟ್ಟಿರೋ ಜಾಗ ಯಾವ್ದು ಗೊತ್ತಾ ಒಳ್ಳೆಯ ನೆಲ ಫಲಭರಿತವಾದಂತ ನೆಲ ಹಲೋ ನೀರಾವರಿ ಪ್ರದೇಶ ಅಲ್ಲಿ ಬೀಜ ಬಿದ್ರೆ ಸಾಕು ಚಿಗುರು ಹೊಡೆಯುತ್ತೆ ಅಲ್ಲಿ ಬೀಜ ಬಿದ್ರೆ ಸಾಕು ಫಲ ಹೊರಗಡೆ ಬರುತ್ತೆ ಇವತ್ತು ಯೇಸುವಿನ ನಾಮದಲ್ಲಿ ನಿಮ್ಮ ಒಳಗಡೆ ದೇವರು ಹಾಕಿರುವ ಚಿಂತೆಗಳು ಸಾಧಾರಣವಾದದಲ್ಲ ಆಲೋಚನೆಗಳು ಸಾಧಾರಣವಾದದಲ್ಲ ಗಮನಿಸ್ರಿ ಥಾಟ್ಸ್ ಮನಸ್ಸು ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ಕಾಣ್ತೇವೆ ಅವರು ಚಿಂತೆ ಮಾಡಿದ ಕೆಟ್ಟದ್ದು ಹೋದ್ರಿ ಭೂಲೋಕವೇ ಕೇಳು ಕೇಳು ಆಹಾ ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಮಾತುಗಳನ್ನು ಕೇಳದೆ ಲಿಸನ್ ಟು ಮೀ ದೇವರ ಶಬ್ದ ದೇವರ ವಾಕ್ಯ ಅದು ನೀವು ಕೇಳುವಾಗ ನಿಮ್ಮ ಒಳಗಡೆ ಫಲ ಬರುತ್ತೆ ಅದು ಕೇಳದೆ ಹೋದಾಗ
ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡು ಇವರ ಮೇಲೆ ಬರಮಾಡುವೆನು. ಹಾಗಾದರೆ ನೀವು ದುಷ್ಟ ಚಿಂತೆ ಮಾಡಿದ್ರೆ ದುಷ್ಟತನಕ್ಕೆ ನೀವು ಒಳಗಾಗ್ತಾ ಇದ್ದೀರಾ. ಕೆಟ್ಟ ಚಿಂತೆ ಮಾಡಿದ್ರೆ ಕೆಟ್ಟ ಫಲ ನಿಮ್ಮಿಂದ ಹೊರಗಡೆ ಬರುತ್ತೆ. ದೇವರು ಏನು ಮಾಡ್ತಾನೆ, ನಿಮ್ಮ ಮೇಲೆ ಕೇಡು ಬರಮಾಡ್ತಾನೆ. ಇನ್ನ ಜ್ಞಾನೋಕ್ತಿಗಳ ಪುಸ್ತಕ, ಜ್ಞಾನೋಕ್ತಿಗಳ ಪುಸ್ತಕ 21:5 ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಶ್ರಮಶೀಲರು, ಶ್ರಮಶೀಲರು ಅಂದ್ರೆ ಏನು, ಕಷ್ಟಪಡುವವರು. ತಮ್ಮ ಯತ್ನಗಳಿಂದ ಸಮೃದ್ಧಿ ಕಾಣ್ತಾರೆ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತೀವಿ ನಾವು. ಆತುರಗಾರನಿಗೆ ಬುದ್ಧಿ, ಕಾರಣ ಅವನು ಚಿಂತೆ ಮಾಡದೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿಮ್ಮ ಮಾರ್ಗ ನನ್ನ ಮಾರ್ಗವಲ್ಲ. ನಿಮ್ಮ ಮಾರ್ಗಕ್ಕಿಂತ ನನ್ನ ಮಾರ್ಗವು, ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆಯು ಉನ್ನತವಾಗಿದೆ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ, ಉನ್ನತವಾಗಿದೆ. ಸಿ ಲೋಯರ್ ಕ್ಯಾಟಗರಿ ಅಲ್ಲ ದೇವರು ನಿನ್ನ ಕುರಿತು ಇಟ್ಟಿರುವಂತ ಡಿ ಎನ್ ಎ, ನಿನ್ನ ಕುರಿತಾಗಿರುವಂತ ದೇವರಿಗಿರುವಂತ ಪದ್ಧತಿ ಅದು ದೊಡ್ಡದಾಗಿದೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ, ನನ್ನ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ, ನನ್ನ ಮಕ್ಕಳ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ, ನನ್ನ ಕುಟುಂಬದ ಕುರಿತು ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ಯಾರಾದರೂ ಅರ್ಥ ಆದವರು ಇದ್ದೀರಾ ಅಂತವ್ರು ಮಾತ್ರ ಗಟ್ಟಿಯಾಗ ಒಂದು ಆಮೇಲೆ ಹೇಳ್ರಿ. ಆಮೇನ್. ಆಲೋಚನೆ ಉನ್ನತವಾದದ್ದು. 21:5 ವಾಕ್ಯ, ಜ್ಞಾನೋಕ್ತಿಗಳು, ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ. ಯತ್ನಗಳಿಂದ, ಚಿಂತನೆಗಳಿಂದ, ಪ್ರಯತ್ನದಿಂದ, ದೇವರ ವಾಕ್ಯಕ್ಕೆ ಒಳಪಡುವುದರ ಮೂಲಕ ಸಮೃದ್ಧಿ ಉಂಟಾಗುತ್ತೆ, ಸಮೃದ್ಧಿ ಉಂಟಾಗುತ್ತೆ. ಆಮೇ ಆಮೇ ಹಾಲೆಲೂಯ ಆಮೇ. ಇನ್ನ 23:7 ಜ್ಞಾನೋಕ್ತಿಗಳ ಪುಸ್ತಕ, ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ಅವನ ಒಳಗಡೆ ಇರುವ ಯೋಚನೆ, ನೀನ್ ಮಾಡುವ ಆಲೋಚನೆ, ಆಲೋಚನೆ, ದ ವೇ ಯು ಥಿಂಕ್ ಡಿಟರ್ಮೈನ್ಸ್ ವಾಟ್ ಯು ಸೀ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ನೀನ್ ಕೆಟ್ಟದ ಆಲೋಚನೆ ಮಾಡಿದ್ರೆ, ಕೆಟ್ಟ ಬೀಜ ಬಿತ್ತಿದ್ರೆ ಕೆಟ್ಟದ ಫಲನೇ ಬರೋದು, ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಲ ಬರುತ್ತೆ. ನೀನ್ ಯಾವ ರೀತಿ ಯೋಚನೆ ಮಾಡ್ತೀಯೋ ಅದ್ರ ಫಲ ನೀನ್ ಅನುಭವಿಸ್ತೀಯ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ನೀನು ಹೆಂಗ್ ಯೋಚನೆ ಮಾಡ್ತೀಯೋ ಆ ರೀತಿ ನಿನ್ ಕ್ಯಾರೆಕ್ಟರ್, ನಿನ್ ಸ್ವಭಾವ, ನಿಮ್ ಜೀವನ. ಕೆಲವರು ನೋಡ್ರಿ, ಎಷ್ಟೇ ದೈವಿಕವಾದ ಜ್ಞಾನ ಅವ್ರಿಗೆ ಬಂದ್ರು, ನಾನು ಹೇಳಿದ್ನಲ್ಲ ಈ ಹಂದಿ ಸ್ವಭಾವ ತೋರಿಸ್ಬಿಡ್ತಾರೆ, ಕೆಸರಿಗೆ ಹೋಗೋದು, ನಾಯಿ ಸ್ವಭಾವ, ಹುಗಿದಿದ್ದನ್ನ ತಿರುಗೇತ್ ಬಾಯಿಗೆ ಹಾಕೊಂಡ್ಬಿಡೋದು. ಸೋತ್ರ ನಿಮ್ಮನ್ನ ಅಂಥವ್ರನ್ನ ಕರೆಯೋದು ನಾಯಿಗಳು ಹಂದಿಗಳು ಅಂತ, ವಿಶ್ವಾಸಿಗಳು ಅಂತಲ್ಲ. ನಾವು ಪಾಸ್ಟರ್ಗಳು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತೀವಿ. ಆಮೇ ಬೈಬಲ್ ಹೇಳುತ್ತೆ, ಒಮ್ಮೆ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ, ಒಮ್ಮೆ ನಿಮಗೆ ಜ್ಞಾನ ಪ್ರಕಾಶ ಹೊಂದಿದ ಮೇಲೆ ಪುನಃ ನೀವು ಹಳೆ ತಪ್ಪುಗಳನ್ನು ಮಾಡಕ್ಕೆ ಹೋದ್ರೆ ಯೇಸು ಸ್ವಾಮಿಯನ್ನು ಪುನರ್ಂದಾವರ್ತಿ ನೀವು ಸಿಲಿಬೇಗೆ ಹಾಕಿಸ್ತೀರಾ. ನಿಮ್ಮಲ್ಲಿ ಮನ ಪರಿವರ್ತನೆ, ಮನ ತಿರುಗುವಿಕೆ, ಮಾನಸಾಂದ್ರ ಹುಟ್ಟಿಸುವುದು ಅಸಾಧ್ಯವಾದ ಕಾರ್ಯ. ಇಟ್ ಈಸ್ ಹೈಲಿ ಇಂಪಾಸಿಬಲ್.
ಕಾರಣ ನಿಮ್ಮ ಯೋಚನೆಯಂತೆಯೇ ನಿಮ್ಮ ಕೆಟ್ಟತನವಾದ ಯೋಚನೆ ಕೆಟ್ಟ ಫಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೂತ್ರ ಹೇಳಲಿಲ್ಲ, ಕೆಟ್ಟ ಫಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ದ ಎಂಡ್ ಆಫ್ ದ ಡೇ, ಒಂದು ಸಮಯ ಮುಗಿದಾಗ ನೀನು ಮಾಡಿದ್ದುಣ್ಣೋ ಮಾರಾಯ, ಬಿತ್ತಿದೆ ಕುಯ್ದೆ, ನೀನು ಚಿಂತೆ ಮಾಡಿದೆ ಅನುಭವಿಸಿದೆ. ಸೋತ್ರ ಸೋತ್ರ. ನೋಡ್ರಿ, ನನಗೆ ಈ ಯೋಬನ ಜೀವನದಲ್ಲಿ ಅವನ ಭಕ್ತ ಭಕ್ತ ಅವನು ನೀತಿವಂತ, ನಿರ್ದೋಷಿ, ನಿಷ್ಕಳಂಕ, ಕೆಟ್ಟದಕ್ಕೆ ಮನಸ್ಸಿಡದೇ ಇರೋನು, ಒಳ್ಳೆಯವನು, ಎಲ್ಲ ಒಳ್ಳೆ ಕ್ಯಾರೆಕ್ಟ್ರು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಬೇಡದಿರೋ ಚಿಂತೆ. ಸೋತ್ರ. ಯೋಬನ ಪುಸ್ತಕ, ಯೋಬನ ಪುಸ್ತಕ, ಅವನು ಏನು ಯೋಚನೆ ಮಾಡ್ತಾನೆ, ಅವನ ಯೋಚನೆ ಏನಾಗಿತ್ತು ಗೊತ್ತಾ? ನನ್ನ ಮಕ್ಕಳೆಲ್ಲ ಎಲ್ಲಾದರೂ ಏನಾದರೂ ಒಂದು ಒಂದು ಐದು ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ. ಸೋತ್ರ. ಅದು ಮಾಡಿದಾರ ಇಲ್ವ ಗೊತ್ತಿಲ್ಲ, ಇವನ ಒಳಗಡೆ ಏನಾಯ್ತು ಒಂಥರ ಭಯ. ಸೋತ್ರ. ಮೂರನೇ ಅಧ್ಯಾಯ, ಯೋಬನ ಪುಸ್ತಕ ಮೂರನೇ ಅಧ್ಯಾಯ 25ನೇ ವಾಕ್ಯ. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು, ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವೂ ಇರುವುದಿಲ್ಲ, ಯಾವಾಗಲೂ ಕಳವಳವೇ. ಇದು ಏನ್ ಚಿಂತೆ ಅವನು, ಇದು ಅವನ ಮನಸ್ಸಿನ ಥಾಟ್. ಕೆಲವರು ಯಾವಾಗಲೂ ಹಂಗೆ ಚೌಚಲ್ ಬರಲಿ, ಎಷ್ಟೇ ಉಪದೇಶ ಕೇಳಲಿ, ಎಷ್ಟೇ ಪ್ರಸಂಗ ಕೇಳಲಿ, ಅವ್ರ ಮನಸ್ಸಲ್ಲಿ ಏನೇ ಆಗಲಿ ಬಿಡಿ ದೇವ್ರೆ, ಇಷ್ಟೆಲ್ಲ ಆದರೂ ನನ್ನ ಕಡೆಗೆ ನನ್ನ ಗತಿ ಇಷ್ಟೇ ಬಿಡು. ನೀ ಸ್ತೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ನಿಮ್ಮ ಒಳಗಿನ ಚಿಂತೆ ಆಲೋಚನೆ ಹೇಗಿದೆಯೋ ನೀವು ಹಾಗೇ ಇರ್ತೀರಾ. ದಾವಿದನು ಕುರುಬ ಕುರುಬ, ನನ್ನ ಕುರುಬ ಬಾಲಕ ಕುರುಬ ಬಾಲಕ, ಕುರುಬ ಅಂದ್ರೆ ಅವನ ಕುರುಬನಾಗೇ ಇರ್ತಿದ್ದ. ಅವನ ಕುರುಬನಾಗಿದ್ರು ಅವನ ಒಳಗಡೆ ಒಂದು ಚಿಂತೆ ಇತ್ತು, ದೇವರು ನನ್ನನ್ನು ರಾಜನ ಅಭಿಷೇಕ ಮಾಡಿದ್ದಾನೆ ಅಂತ.